ಲಾಕ್ಡೌನ್ ಅಂತ ಘೋಷಣೆ ಆದಮೇಲೆ ಅದನ್ನ ನಿಯಮಗಳೇನಿದೆ ಅದನ್ನ ಎಲ್ಲರೂ ಫಾಲೋ ಮಾಡಬೇಕು ಒಂದು ಕ್ಷೇತ್ರಕ್ಕೆ ಒಂದು ರೀತಿಯ ನಿಯಮ ಮತ್ತೊಂದು ಕ್ಷೇತ್ರಕ್ಕೆ ಒಂದು ರೀತಿಯ ನಿಯಮ ಅಲ್ಲ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಹಂಗೆ ಇದೆ ಇಳಿಕೆ ಆಗಿಲ್ಲ ಎಲ್ಲರಿಗೂ ನಾವು ಪ್ರತಿ ಬಾರಿ ಹೇಳುವಂತದ್ದು ಒಂದು ವೇಳೆ ಈ ಸಮಯದಲ್ಲಿ ನಾವು ಏನಾದರೂ ತುಂಬಾ ಬೇಜವಾಬ್ದಾರಿಯಿಂದ ವರ್ತಿಸಿದ್ರೆ ಮುಂದಿನ ದಿನದಲ್ಲಿ ಬರುವಂತ ಸಮಸ್ಯೆಗಳನ್ನು ನಾವೇ ಎದುರಿಸಬೇಕಾಗುತ್ತೆ ಇದೇ ರೀತಿ ಲಾಕ್ಡೌನ್ ಮಾಡುವಂತದ್ದು ದುಡಿಮೆ ಇಲ್ಲ ಕೆಲಸ ಇಲ್ಲ ಹೀಗೆ ಲಾಕ್ಡೌನ್ ಮುಂದುವರಿಕೆ ಆಗ್ತಾ ಹೋಗುವಂತದ್ದು ಹೀಗಾದ್ರೆ ಪರಿಸ್ಥಿತಿ ಹೇಗಾಗಬಹುದು ದಿಶೆಗಳಲ್ಲಿ ತೋರಿಸ್ತಾ ಇದೆ ನೋಡಿ ಬೇರೆ ಬೇರೆ ಎಷ್ಟೊಂದು ವಾಹನಗಳಿದೆ ಎಷ್ಟೊಂದು ವಾಹನಗಳ ಮಧ್ಯೆ ಹಾಗಾದ್ರೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಯಾರಿಗೆ ಹಾಗಾದ್ರೆ ಯಾರಿಗೋಸ್ಕರ ಲಾಕ್ಡೌನ್ ಮಾಡಿದಾಗಾದ್ರೆ ನೋಡಿ ನದಿಗಳು ಉಕ್ಕಿ ಹರಿತಾ ಇದೆ ಜೋರಾಗಿ ಮಳೆ ಏನು ಮಳೆಗಾಲ ಕೂಡ ಪ್ರಾರಂಭ ಆಗಿದೆ ಪ್ರತಿಯೊಂದು ನದಿಗಳು ಉಕ್ಕಿ ಹರಿತಾ ಇದೆ ಈ ಸಮಯದಲ್ಲೂ ಕೂಡ ತೀರ್ಥ ಸ್ನಾನ ಮಾಡಿ ದರ್ಶನವನ್ನು ಪಡಿತಾ ಇದ್ದಾರೆ ಹೋಗಬಹುದು ಎಲ್ಲವೂ ಕೂಡ ಹೋಗಬಹುದು ಎಲ್ಲರಿಗೂ ಹೋಗಬಹುದು ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಈ ಮುಂಚೆ ಕೂಡ ಬರ್ತಾ ಇದ್ರು ಆದರೆ ಈ ಸಮಯದಲ್ಲಿ ಲಾಕ್ಡೌನ್ ಇದೆ ಲಾಕ್ಡೌನ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆ ಆ ನಿಯಮಗಳನ್ನು ಫಾಲೋ ಮಾಡಬೇಕಲ್ವಾ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯ ಇರಬೇಕಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರ ದಂಡು ಹಂಗೆ ಇದೆ ದೃಶ್ಯಗಳಲ್ಲಿ ನಾವು ಮತ್ತೆ ಮತ್ತೆ ತೋರಿಸ್ತಾ ಇದ್ದೀವಿ ನೋಡಿ ಯಾರಿಗೋಸ್ಕರ ಹಾಗಾದರೆ ಲಾಕ್ಡೌನ್ ಮಾಡಿರುವಂಥದ್ದು ಕ್ಷೇತ್ರದ ಆಡಳಿತ ಮಂಡಳಿ ಅವರ ಗಮನಕ್ಕೆ ಬಂದಿಲ್ವಾ ಇದು ಸುಮ್ಮನಿದಾರ ಅಲ್ಲಲ್ಲಿ ಪೊಲೀಸರ ಚೆಕ್ ಪೋಸ್ಟ್ ಇದೆ ನಾಕಾಬಂದಿ ಹಾಕಿದ್ದಾರೆ ಪೊಲೀಸರು ಪೊಲೀಸರ ಗಮನಕ್ಕೆ ಬಂದಿಲ್ವಾ ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇದು ಸುಮ್ಮನಿದಾರ ಹಾಗಾದರೆ ಬರಲಿ ಆಗಲಿ ಏನಾಗಲ್ಲಪ್ಪ ಬೇರೆ ಜಿಲ್ಲೆಯಿಂದ ಬರೋದಲ್ವಾ ತೊಂದರೆ ಇಲ್ಲ ನಮ್ಮ ಜಿಲ್ಲೆಯಿಂದ ಯಾರು ಕೂಡ ಬರ್ತಾ ಇಲ್ಲ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಹಾಗಾಗಿ ತೊಂದರೆ ಇಲ್ಲ ಅಂತ ಸುಮ್ಮನಿದಾರ ನಿಯಮ ಅಂದರೆ ಎಲ್ಲರೂ ಒಂದೇ ರೀತಿ ಅದನ್ನು ಫಾಲೋ ಮಾಡಬೇಕು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಒಂದಕ್ಕೆ ಬೇರೆ ಒಂದು ಜಿಲ್ಲೆಗೆ ಹೌದು ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಅನ್ಲಾಕ್ ಮಾಡಲಾಗಿದೆ ಹಂತ ಹಂತವಾಗಿ ಅನ್ಲಾಕ್ ಆಗಿದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇದೆಯಲ್ವಾ ಅದನ್ನು ಫಾಲೋ ಮಾಡಬೇಕಲ್ವಾ ಬೇರೆ ಜಿಲ್ಲೆಯಿಂದ ಬಂದಿದ್ದಾರಂತ ಕ್ಷೇತ್ರಕ್ಕೆ ಏನು ಒಂದು ರೀತಿಯಲ್ಲಿ ಭಕ್ತರ ದಂಡನ್ನು ಬಿಡುವಂಥದ್ದ ನಿಯಮ ಎಲ್ಲರಿಗೂ ಒಂದೇ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಒಂದು ಕ್ಷೇತ್ರಕ್ಕೆ ಒಂದು ನಿಯಮ ಇನ್ನೊಂದು ಕ್ಷೇತ್ರಕ್ಕೆ ಇನ್ನೊಂದು ನಿಯಮ ಆಗಬಾರದು ಅದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಇದರ ಬಗ್ಗೆ ಗಮನ ಹರಿಸಬೇಕು ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಇಳಿಕೆ ಆಗಿಲ್ಲ ಈ ಸಮಯದಲ್ಲೂ ಕೂಡ ಬೇಜವಾಬ್ದಾರಿಯಿಂದ ವರ್ತಿಸಿದರೆ ಖಂಡಿತವಾಗ್ಲೂ ಮುಂದಿನ ದಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಧರ್ಮಸ್ಥಳ ಏನಿದೆ ಇಲ್ಲಿ ಭಕ್ತರ ದಂಡು ಹಂಗೆ ಬರ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಹರಿಸಬೇಕು